ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ದಿನ ಆಯಿತು ವಿಡಿಯೋ ಮಾಡಿಬಿಟ್ಟು, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮ್ ಮಾಡಿದ್ದೇವೆ ಡೇ ಇನ್ ಮೈ ಲೈಫ್ ಅಂತ. ಆಗ ನಮ್ಮ ತಾತ ಅವರು ರೇಷ್ಮೆ ಸ್ವಪ್ನ ಬೆಳೆಸ್ಬಿಟ್ಟು ಮಾರ್ತಿದ್ದು, ಬಟ್ ಇವಾಗ ಅವರೇ ಸೇಲ್ ಆಗಿಲ್ಲ ಸೊಪ್ಪೆಲ್ಲ, ಅದಕ್ಕೆ ಸ್ವಲ್ಪ ಮೊಟ್ಟೆ ತಂದುಬಿಟ್ಟು ಮಾಡ್ತಿದ್ದಾರೆ. ಅದೆಲ್ಲ ತೋರಿಸ್ತೀನಿ ನಿಮಗೆ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ, ಇವತ್ತು ಈವ್ನಿಂಗ್ ಹೋಗ್ತೀವಿ. ನಾಳೆ ಎಲ್ಲ ವಿಡಿಯೋ ಮಾಡಿ ಎಲ್ಲ ಹಾಕ್ತೀನಿ, ನೋಡ್ತಾಯಿರಿ. ಸನ್ಸೆಟ್ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ, ಫುಲ್ಲು ಕಾರ್ಗೆ ಫ್ಯೂಲ್ ಹಾಕ್ಸೋಕೆ ಇದ್ವಿ. ಮೊನ್ನೆ ಎಲ್ಲ ತೊಳೆದ್ಬಿಟ್ಟು ನಿಲ್ಸಿದ್ದೆ, ಮಳೆ ಬಂದಿತ್ತು ನೋಡ್ರಿ. ಎಲ್ಲ ಟಾರ್ಪಲಲ್ಲಿರೋ ಮಣ್ಣೆಲ್ಲ ತುಂಬ್ಕೊಂಬಿಟ್ಟೈತೆ, ಮತ್ತೆ ಕ್ಲೀನ್ ಮಾಡ್ಬೇಕು ಇವಾಗ. ಸೊ ಇವಾಗ ಪೆಟ್ರೋಲ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. A few moments later. ಸೊ ಇವಾಗ ಹೋಗ್ತಾ ಇದ್ದೀವಿ ಊರಿಗೆ. ಫಸ್ಟು ಇಲ್ಲಿ ಒಂದು ದೇವಸ್ಥಾನ ಹತ್ರ ಹೋಗ್ಬೇಕು. ದೇವಸ್ಥಾನ ಹತ್ರ ಆದಮೇಲೆ ಈಗ ಆಮೇಲೆ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. 6.5 hours later. ರಾತ್ರಿ ಕರೆಕ್ಟಾಗಿ 12 ಗಂಟೆ ಆಗಿದೆ. ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ ನೋಡ್ರಿ, ಎಷ್ಟು ಕತ್ತಲಿದೆ. ಮನೆ ಇರೋದು ಆ ಸೈಡು, ಈಗ ನಾವು ಹೋಗ್ತಿರೋ ಶೆಡ್ಗೆ, ಅಲ್ಲಿರೋದೇ ಶೆಡ್ಡು. ಲೈಟ್ ಕಾಣಿಸ್ತಿದೆಯಲ್ಲ ಅಲ್ಲಿರೋ ಶೆಡ್ಡು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಒಂದ್ ಹತ್ರ ಬಂದ್ವಿ ನೋಡ್ರಿ. ಅನಿಸಿದ್ವಿ ಸೊ ಹೊಲ್ದ ಹತ್ರ ಬಂದ್ವಿ. ಬೆಳಗ್ಗೆ ಎದ್ಬಿಟ್ಟು ಫುಲ್ಲು ನೀಟಾಗಿ ವಿಡಿಯೋ ಮಾಡಿಬಿಟ್ಟೆ, ತೋರಿಸ್ತೀನಿ ನೋಡ್ರಿ. ರೇಷ್ಮೆ ಹುಳು ಚಿಕ್ಕದು ಹುಳು ದಾದಾ ಎಷ್ಟು ತಂದಿದ್ರಿ ಮರಿಗಳು? ನೂರೈವತ್ತು ಮರಿನ. ಇನ್ನು ಎಷ್ಟು ದಿನ ಇರಬೇಕು? ಒಂದು ವಾರ ಆಯಿತು. ಎಷ್ಟು ದಿನ ಇರಬೇಕು? 25 ದಿನ. ಎಷ್ಟಕ್ಕೆ ತಂದಿದ್ದು? 100 ಮೊಟ್ಟೆ 6,000 ರೂಪಾಯಿ. ಒಂದು ದಿನಕ್ಕೆ ಎಂತದ? ಒಂದು ದಿನಕ್ಕೆ 24 ಗಂಟೆಗೆ 100 ತಡ ಹಾಕ್ಬೇಕು. ಯಾವ್ಯಾವ ಟೈಮಿಗೆ ಹಾಕ್ತೀರಾ ಅದಕ್ಕೆಲ್ಲ? ಮಧ್ಯಾಹ್ನ ರಾತ್ರಿ. ಮಧ್ಯಾಹ್ನ ರಾತ್ರಿ, ಬೆಳಿಗ್ಗೆ 4 ಗಂಟೆಗೆ, ಮತ್ತು ಮಧ್ಯಾಹ್ನ, ಆಮೇಲೆ ಮಧ್ಯಾಹ್ನ 1 ಗಂಟೆಗೆ, ಬೆಳಿಗ್ಗೆ 5:00 ಐದುವರೆಗೆ. ದಿನಕ್ಕೆ 3 ಸಲ ಹಾಕ್ತೀರಾ? ಇನ್ನು 25 ದಿನ ಇರಬೇಕಾ ಇವು? ಇನ್ನೊಂದು 13 ದಿನ. ಹಾಂ, ಇದೆರಡು ರ್ಯಾಕು, ಅದು ಅಲ್ಲೆರಡು ರ್ಯಾಕ್ ಅಷ್ಟೇ ನಾ ಮಾಡಿರೋದು. ಇದು ಆಲ್ರೆಡಿ ರಾತ್ರಿ ಹಾಕಿರೋ ಸೊಪ್ಪು 4 ಗಂಟೆಗೆ ಎಲ್ಲ ತಿಂದಾಕ್ಬಿಟ್ಟಿದ್ದಾವೆ ತದ ಸೊಳ್ಳೆಗಳು ಬರಬಾರ್ದಲ್ಲ, ಅದಕ್ಕೆ ಹಾಕಿರೋದು ಅದು ಸೊಳ್ಳೆ ಪರ್ದ ಎಲ್ಲ. ನೋಡ್ರಿ ಇನ್ನ ಚಿಕ್ಕ ಚಿಕ್ಕ ಹುಳಗಳು. ಒಂದು ವಾರ ಆಯ್ತಲ್ಲ ತಾತ? ಒಂದು ವಾರ ಆಯ್ತು ಅಂದ್ರೆ ನೋಡ್ರಿ ಇಲ್ಲಿದೆಯಲ್ಲ ಈ ರೇಷ್ಮೆ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡು ಬಂದಿಟ್ಟಿದ್ದಾರೆ. ಇವಾಗ ಇದ್ರಲ್ಲಿ ಕಟ್ ಮಾಡ್ಬಿಟ್ಟಿದ್ರಲ್ಲಿ ಎಲ್ಲಕ್ಕೂ ಒಂದೊಂದು ಕಡ್ಡಿ ಇಟ್ಕೊಂಬತ್ತಾರೆ ಈ ಥರ. ಇದೊಂದು ರ್ಯಾಕು, ಇದೊಂದು ರ್ಯಾಕು, ಅದೊಂದು ರ್ಯಾಕು, ಅದೊಂದು ರ್ಯಾಕಲ್ಲಿ ಮಾಡಿದ್ದಾರೆ ನೋಡ್ರಿ. ಇವಾಗ ಮೇವು ಹಾಕ್ಬೇಕು. ಇವಾಗ ಬೆಳಿಗ್ಗೆ 4 ಗಂಟೆಗೆ ಹಾಕಿದ್ದಾರೆ, ಮತ್ತೆ ಇವಾಗ ಹಾಕ್ಬೇಕು ಮೇವು. ಈಗ ನೋಡ್ರಿ ಈಗ ಒಂದೆಲೆ ತಗೊಂಡಿದ್ದೀನಿ, ಅದು ಹಾಕ್ತೀನಿ ಹೆಂಗೆ ತಿನ್ನುತ್ತೆ ಅಂತ ನೋಡ್ರಿ ಒಂದು ಸ್ವಲ್ಪ ಹೊತ್ಬಿಟ್ಟು.
ನೋಡ್ರಿ ತಿಂತಾಯಿದೆ ನೋಡ್ರಿ, ಇಷ್ಟಿಷ್ಟು ಇಷ್ಟಿಷ್ಟು ಕರ್ಕೊಂಡು ಕರ್ಕೊಂಡು ಎಲೆ ಫುಲ್ಲು ತಿನ್ಬಿಡುತ್ತೆ. ಈಗ ಅಲ್ಲಿ ಬುಡ ಕಟ್ ಮಾಡಿ, ಬುಡ ಕಟ್ ಮಾಡಿ ಹಾಕೋದು. ನಾನೀಗ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ನೋಡೋಣ. ಹಿಂಗೇನಜ್ಜಿ ಹಿಂಗ ಇಷ್ಟೇ ಕಟ್ ಮಾಡೋದು ಇಷ್ಟೇ. ಆದ್ರೆ ಹುಷಾರ ಕಟ್ ಮಾಡ್ಬೇಕು, ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿದ್ರೆ ಕೈ ಇಲ್ಲ ಕಾಲು ತೆಗೀತದೆ. ಇವಾಗ ನೇಮ್ ಹಾಕ್ತೀನಲ್ಲೋಗಿ ಹಾಕ್ತಾ ಇದಾರೆ ಅಲ್ಲಿ ಕಟ್ ಮಾಡಿರೋದಲ್ಲ, ಒಂದೊಂದೇ ಒಂದೊಂದೇ ಈ ತರ ಇಡ್ತಿದ್ದಾರೆ. ನಮ್ಮ ಅಜ್ಜಿ ಅಲ್ಲಿ ಇರೋರು, ಇವಣ್ಣ ನೋಡ್ಕೊಂತಿದ್ದಾರೆ. ಇವ್ರು ನಮ್ಮ ತಾತ, ಇವನು ಸಬ್ ಡೆಲಿವರಿ ಬಾಯ್ ದಿವಾಕರ್. ಸೊಪ್ಪ ಡೆಲಿವರಿ ಬಾಯ್ ದಿವಾಕರ್ ಇವನು ನೋಡ್ರಿ ನೋಡ್ರಿ. ನಮ್ಮ ಅಜ್ಜಿ ಹಾಕ್ತಾ ಇದ್ದಾರೆ ಇವಾಗ, ಸೊಪ್ಪ ಹಾಕ್ತಾ ಇದ್ರು ಒಂದೊಂದೇ ಪಕ್ಕ ಪಕ್ಕ, ಒಂದೊಂದು ಒಂದೊಂದು ಪಕ್ಕ ನೀಟಾಗಿ ಜೋಡಿಸ್ಬೇಕು ನೋಡ್ರಿ. ಅಜ್ಜಿ ನಾನು ಆಸಿಡಿಂದ ಹಾಕೊಂಬರ್ಲ. ಇವಾಗ ನಾನು ಹಾಕ್ತಾ ಇದ್ದೀನಿ ರೇಷ್ಮೆ ಸೊಪ್ಪು ನೋಡ್ರಿ. ಬಾಯ್ ಬಾಯ್ ಒಂದೊಂದು ಬೈತಾರ ಒಂದೊಂದೇ ಹಾಕು. ಒಂದರಿಂದ ಒಂದು ಮುಂದೆ ಮಗ್ಳ ಒಂದು ಮುಟ್ಟಿರ್ತಾವೆ ಮಾಡಬೇಡ ನೋಡ್ರಿ. ಈ ಥರ ಒಂದೊಂದೇ ಹಾಕ್ಬೇಕು. ಅದು ಪಕ್ಕದಲ್ಲಿ ಒಂದ್ರು ಒಂದು ಒಂದ್ರ ಪಕ್ಕದಲ್ಲಿ ಒಂದು ಜೋಡಿಸ್ಬೇಕು, ಯಾಕಂದರೆ ಎಲ್ಲ ಹುಳಗಳಿಗೆ ತಿನ್ಬೇಕಲ್ವ. ತುಂಬ ಇದೆ ಹುಳಗಳು ನೋಡ್ರಿ ನೋಡ್ರಿ. ಇಲ್ಲಿ ಎಲ್ಲ ಹುಳಗಳೆ ಕಾಣಿಸ್ತಿಲ್ಲ, ಎಲ್ಲ ಕೆಳಗಡೆ ಇದ್ದಾವೆ. ತಿಂತ ತಿಂತ ಎಲ್ಲ ಮೇಲ್ಗಡೆಗೆ ಬರ್ತವೆ ನೋಡ್ರಿ. ಇಲ್ಲೆಲ್ಲ ಇನ್ನೂ ಹಾಕಿಲ್ಲ, ಇಲ್ಲಿ ಹಾಕಿಲ್ಲ. ಅದಕ್ಕೆ ಎಲ್ಲ ತಿನ್ಬಿಟ್ಟಿದ್ದಾವೆ, ಕಡ್ಡಿಗಳ ಮೇಲೆ ಬಂದುಬಿಟ್ಟಿದೆ. ಸೊಪ್ಪೆಲ್ಲ ಹಾಕಿದ್ಮೇಲೆ ಸಕ್ಕದ ಕಾಣಿಸ್ತಿದೆ ನೋಡ್ರಿ ನೋಡ್ರಿ ನೋಡ್ರಿ. ಇದು ಹೆಸರು ರಿಯಾ ಅಂತ, ಊರಿಂದ ಅಲ್ಲಿಂದ ಕರ್ಕೊ ಬಂದಿದ್ದಾರೆ. ಇನ್ನೊಬ್ಬ ಅಜ್ಜಿ ಬಂದಿದ್ದಾರೆ ಅವರು. ರಿಯಾ 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 ಬೇಬಿ ನೋಡು ನೋಡ್ರಿ, ಸಕ್ಕತ್ತು ಜುಟ್ಟು ಹಾಕಿದ್ದಾರೆ. ರಿಯಾ ರಿಯಾ ಯಾಕೆ ಫುಲ್ಲು ಬಾಗ್ಲಾಕೊಂಡು ಹೋಗಿದ್ದಾರೆ ಬಿಟ್ಬಿಟ್ಟು, ಅದಕ್ಕೆ ಹಿಂಗೆ ಮಾಡ್ತಾ ಇದೆ. ಇಲ್ಲಿರೋ ಹಸುಗಳು ನಮ್ಮ ದೊಡ್ಡಪ್ಪವ್ರಿಂದ ತೊಗೊಂಡಿರೋದು. ಒಂದು ನಮ್ಮ ಅಜ್ಜಿಯವ್ರು ತೊಗೊಂಡ್ರು, ಇನ್ನೊಂದು ನಮ್ಮ ಅಮ್ಮ ಕೊಡಿಸಿದ್ದಾರೆ. ಒಂದು ಹೆಸರು ಗಂಗೆ, ಇನ್ನೊಂದು ಹೆಸರು ಗೌರಿ. ಕಣ್ಣೋಡ್ರಿ ಹಿಂಗೆ ಬಿಡ್ತಾ ಇದ್ದಾರೆ. ಇದು ನೋಡ್ರಿ, ಇದು ತೊಟ್ಟಿ ಹಸುಗಳಿಗೆ ನೀರು ಕುಡ್ಸೋಕ್ಕೆ ಅಲ್ಲ. ಈಗ ರಾತ್ರಿ ಮತ್ತು ಬೆಳಿಗ್ಗೆ 4 ಗಂಟೆಗೆ ಸೊಪ್ಪು ಹಾಕಬೇಕು. ಸೊ ಇವಾಗ ಸೊಪ್ಪೆಲ್ಲ ಮತ್ತೆ ಕಟ್ ಮಾಡಬೇಕು ರೇಷ್ಮೆ ಸೊಪ್ಪನ್ನ ನೋಡ್ರಿ. ಅದು ಶೆಡ್ಡು ಆವಾಗಲೇ ಹುಳ ಮೀಸರ ನಮ್ಮ ತಾತವ್ರೆ, ಅದೇ ಶೆಡ್ಡಲ್ಲಿ ನೋಡ್ರಿ. ಇದೆಲ್ಲ ಬೆಳೆದಿದ್ದಾರೆ ನೋಡ್ರಿ, ರೇಷ್ಮೆ ಉದ್ದ ಬೆಳೆದ್ಬಿಟ್ಟಿದ್ದೀವಿ ಇವೆಲ್ಲ ರೇಷ್ಮೆ ಎಲ್ಲ. ಇದ್ರಲ್ಲಿ ಬಂದಿದ್ದು ಇವಾಗ ಇವಾಗ ರೇಷ್ಮೆ ಸೊಪ್ಪು ಕುಯ್ಬೇಕು ನೋಡಿ. ಇದರಿಂದ ಕಟ್ ಮಾಡ್ಬೇಕು ಇವಾಗ. ಅಲ್ಲೇ ಹಂಗೆ
ಫುಲ್ಲು ತೂಕ ಇದೆ, ಎತ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ಲು ದೊಡ್ಡವ್ರೆ ಎತ್ಕೊಂಡ್ ಬರ್ತಾ ಇದ್ದೀನಿ. ಫುಲ್ ಸುಸ್ತ ಆಗ್ಬಿಡೆ ಗುರು, ಒಂದ್ ದೊಡ್ಡವರೆ ಎತ್ಕೊಂಡ್ಬರೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಡುದು. ಒಂದ್ ದೊಡ್ಡವರೆ ಎತ್ಕೊಂಡ್ಬರೋ ಅಷ್ಟೊತ್ತಿಗೆ ನಮ್ ತಾತವರೆಲ್ಲ ಹಿಂಗ್ ಮಾಡ್ತಾರ, ನಮ್ಗೆ ಒಂದಿನಕ್ಕೆ ಹಿಂಗ್ ಎತ್ಕೊಂಡ್ಬರೋ ಅಷ್ಟೊತ್ತಿಗೆ ಫುಲ್ ಬಿಲ್ಲೆಲ್ಲ ಕತ್ತಲ ಇಟ್ಕೊಂಡ್ಬಿಟ್ಟಿದೆ. ಫುಲ್ ಸುಸ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟೇ, ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಹಂಗೆ ಶೇರ್ ಮಾಡಿ, ಲೈಕ್ ಮಾಡಿ.